ಸಿಲಿಕಾನ್ ಸಿಟಿ ಮಂದಿಗೆ ಚಿರತೆಯ ಚಿಂತೆ ಮಾಡೋದು ಇನ್ನೂ ಕೂಡ ಮುಂದುವರಿತಾ ಇದೆ ಕಾರಣ ಚಿರತೆ ಆಗಾಗ ಪ್ರತ್ಯಕ್ಷಗೊಂಡು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಸಿಲಿಕಾನ್ ಸಿಟಿಗೆ ಹಾಗಾದ್ರೆ ಚಿರತೆ ಕಾಟ ಚಿರತೆ ಚಿಂತೆ ತಪ್ಪುದೇ ಇಲ್ವಾ ಅನ್ನೋ ಪ್ರಶ್ನೆ ಇದೆ ಬೆಂಗಳೂರು ಹೊರವಲಯದಲ್ಲಿ ಚಿರತೆ ಓಡಾಟ ಸಾರ್ವಜನಿಕರನ್ನ ಭಯ ಬೆಳೆಸಿದೆ ನೈಸ್ ರಸ್ತೆ ಸಮೀಪದ ಚಿಕ್ಕ ತೋಗೂರು ಬಳಿ ಚಿರತೆ ಪ್ರತ್ಯಕ್ಷ ಆಗಿದೆ ನಿನ್ನೆ ರಾತ್ರಿ ಏಳು ನಲವತ್ತರ ಸಮಯದಲ್ಲಿ ಚಿರತೆ ಮನೆಗೆ ನುಗ್ಗಿ ಆತಂಕವನ್ನು ಸೃಷ್ಟಿ ಮಾಡಿದೆ ಕೂಗಾಡ್ತಾ ಇದ್ದ ಹಾಗೆ ಮನೆಯಲ್ಲಿದ್ದಂತಹ ಬಾಲಕ ಕೂಗಾಡ್ತಾ ಇದ್ದ ಹಾಗೆ ಚಿರತೆ ಸ್ಥಳದಿಂದ ಕಾಲ್ಕಿತ್ತಿರುವಂತಹ ಘಟನೆ ಕೂಡ ಕಂಡುಬಂದಿದೆ ಸದ್ಯ ಸ್ಥಳದಲ್ಲೇ ಅರಣ್ಯ ಇಲಾಖೆ ಕೂಡ ಚಿರತೆ ಸೆರೆ ಹಿಡಿಯೋದಕ್ಕೆ ಅಂತ ಬಿಟ್ಟಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಜನ ಕೂಡ ಪದೇ ಪದೇ ಈ ರೀತಿ ಚಿರತೆ ಕಾಟದಿಂದ ನಾವು ಹೈರಾಣಾಗಿ ಹೋಗಿದ್ದೀವಿ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಜೊತೆಗೆ ರಾತ್ರಿ ಆದರೆ ನಮಗೆ ವಾಕಿಂಗ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಸಂಜೆ ಮೇಲೆ ನಾವು ಮನೆಯಿಂದ ಆಚೆ ಬರಬೇಕಾದ್ರೆ ನೂರು ಸಲ ಯೋಚನೆ ಮಾಡೋ ರೀತಿ ಆಗಿದೆ ಇದಕ್ಕೊಂದು ಶಾಶ್ವತ ಪರಿಹಾರ ನಮಗೆ ಬೇಕು ಸರ್ಕಾರ ಈ ಬಗ್ಗೆ ಕ್ರಮ ವಹಿಸ್ಕೊಳ್ಬೇಕು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಆನೆಕಲ್ ಭಾಗದ ಅದರಲ್ಲೂ ಕೂಡ ಈ ನೈಸ್ ರಸ್ತೆ ಸಮೀಪ ಇರುವಂತಹ ಮನೆಗಳ ಮಾಲೀಕರು ಆಗ್ರಹಿಸ್ತಾ ಇದ್ದಾರೆ ಬೆಂಗಳೂರಿನ ಜನಕ್ಕೆ ಚಿರತೆಯ ಆತಂಕ ಇನ್ನೂ ಸಹ ದೂರ ಆಗ್ತಿಲ್ಲ ಯಾಕಂದರೆ ಮೊನ್ನೆ ತಾನೇ ಕೂಡ್ಲು ಬಳಿ ಸಹ ಚಿರತೆ ಒಂದು ದೊಡ್ಡ ಆತಂಕನೇ ಸೃಷ್ಟಿ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ರಾತ್ರಿ ಸಹ ಚಿ ಎಲೆಕ್ಟ್ರಾನ್ ಸಿಟಿ ಸಮೀಪದ ಚಿಕ್ಕ ತೊಗೂರಿನಲ್ಲಿ ಚಿರತೆ ಏಳುವರೆಗೆ ಪ್ರತ್ಯಕ್ಷ ಆಗಿರುವಂಥದ್ದು ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ ಆ ರಾತ್ರಿ ಇದೇ ಒಂದು ಜಾಗದಲ್ಲಿ ಚಿರತೆ ಬಂದಿರೋಂಥದ್ದು ಈ ಒಂದು ಜಾಗದಿಂದ ಏನು ಆ ನೈಸ್ ರೋಡ್ ಪಕ್ಕದಲ್ಲೇ ಇರುವಂತಹ ಚಿಕ್ಕ ತೊಗೂರಿನಲ್ಲಿ ಕಾಣಿಸ್ಕೊಂಡಿದೆ ನೇರವಾಗಿ ಅಂದರೆ ನಾನು ಏನು ಮನೆ ತೋರಿಸ್ತಾ ಇದ್ದೀನಿ ಈ ಮನೆ ಬಳಿ ಬಂದು ರಾತ್ರಿ ಏಳುವರೆಗೆ ಏನು ಮನೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಹಾಗಾಗಿ ಈಗಾಗಲೇ ಮನೆಯಲ್ಲೂ ಸಹ ಈ ಸುತ್ತಮುತ್ತ ಇರುವಂಥ ಜನನು ಒಂದು ಆತಂಕದಲ್ಲಿದ್ದಾರೆ ನಾನು ನೇರವಾಗಿ ಈಗ ಮನೆ ಒಳಗಡೆ ಸಹ ದೃಶ್ಯಾವಳಿಯನ್ನು ತೋರಿಸ್ತೀನಿ ಅಂದರೆ ಇದು ಮುಖ್ಯ ರಸ್ತೆ ಮುಖ್ಯ ಕೆ ರಸ್ತೆಯಲ್ಲಿರುವಂತಹ ಏನು ಗ್ರಾಮದ ಪ್ರಮುಖ ರಸ್ತೆ ಆಗಿರುವಂಥದ್ದು ಒಳಗಡೆನು ಸಹ ಗೇಟ್ ಹಾಕಿದ್ದಾರೆ ಆದರೂ ಸಹ ಏಳುವರೆಗೆ ಮಾಮೂಲಿ ಎಂದಿನಂತೆ ಹೋಗ್ಲು ಓಡಾಡ್ಕೊಂಡು ಬಾಗಿಲನ್ನು ಓಪನ್ ಮಾಡ್ಕೊಂಡು ಇಟ್ಟಿದ್ರು ಆ ಈ ಒಂದು ಏನು ಈ ಒಂದು ಮನೆ ಇದೆ ಈ ಬಾಗಿಲ ಮುಖಾಂತರ ಏನು ಆ ಯುವಕ ಒಳಗಡೆ ಕುರ್ತಿದ್ದ ಹಾಗಾಗಿ ಆ ಬಾಗಿಲು ಓಪನ್ ಇದ್ದಿದ್ದರಿಂದ ಸ್ನೇಹವಾಗಿ ಬಾಗಿಲು ಬಳಿ ಬಂದಿದೆ ಆ ಯುವಕ ಕಿರ್ಚಾಡಿದಾನೆ ಹಾಗಾಗಿ ವಾಪಸ್ ಅದು ಹೋಗಿರಂಥದ್ದು ಇನ್ನು ಆ ಯುವಕನನ್ನೇ ಮಾತಾಡ್ಸ್ಬಿಡಣ ರಾತ್ರಿ ಯಾವ ರೀತಿ ಕಾಣಿಸ್ತು ಮತ್ತೆ ಎಷ್ಟೊತ್ತಿಗೆ ಬಂದಿತ್ತು ಅಂತೇಳಿ ನಮ್ಮ ಎಷ್ಟೊತ್ತಿಗೆ ಬಂದಿತ್ತು ರಾತ್ರಿ ಚಿರತೆ ಇಲ್ಲಿ ಸುಮಾರು ಏಳುವರೆಗೆ ಬಂದಿತ್ತು ನಾನಲ್ಲಿ ಮೊಬೈಲಲ್ಲಿ ನೋಡ್ಕೊಂಡಿದ್ದೆ ಆವಾಗ ಬಾಗಿಲು ಒಂದು ಸ್ವಲ್ಪ ಓಪನ್ ಇತ್ತು ಇಲ್ಲಿ ಕಾಣಿಸ್ತು ಚಿರಸಿ ನಾನು ಸಡನ್ನಾಗಿ ಬಾಗಿಲನ್ನ ಮುಚ್ಚಿಬಿಟ್ಟಾಗೆ ಆಮೇಲೆ ಅದು ಇಲ್ಲಿಗೆ ಬಂತು ಆಮೇಲೆ ಅಲ್ಲಿ ನಾಯಿಗಳೆಲ್ಲ ಬೊಗಳಕ್ಕೆ ಶುರು ಮಾಡ್ತು ಇದೂ ಕಿರ್ಚಕ್ಕೆ ಶುರು ಮಾಡ್ತು ಆಮೇಲೆ ಅಲ್ಲಿ ಕಿಟಕಿಯಿಂದ ನೋಡಿದೆ ಅಲ್ಲೇ ಇತ್ತು ಹೇಳಿ ಹಾಂ ಅಲ್ಲೇ ಇತ್ತು ಅಂದರೆ ಇದೇ ಮೊದಲು ಬಾರಿ ನಾ ಈಗ ಊರು ಕಡೆ ಬಂದಿರೋದು ಅದು ಹಿಂದೆ ಕಾಣಿಸ್ಕೊಂಡಿತ್ತ ಫಸ್ಟ್ ಟೈಮ್ ಸರ್ ನನಗೆ ಗೊತ್ತಿರೋದು ಅಂದ್ರೆ ರಾತ್ರಿ ಚಿರ್ತೆ ನೋಡ್ತೀವಿ ಗಾಬರಿ ಕರ್ಚಾಡ್ದ ಹೀಗೆ ನನ್ ಮನೆಯಲ್ಲಿ ಎಲ್ಲರಿಗೂ ಹೇಳಿ ಚಿರ್ತೆ ಬಂತು ಚಿರ್ತೆ ಅಂತ ಜೋರಾಗಿ ಕಿರ್ಚಾಡ್ದು